ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದಿ ಎಂಪ್ರಯರ್ಸ್ ನ್ಯೂ ಕ್ಲಾಸ್ ಅಧ್ಯಾಯದ ಎಕ್ಸೈಜ್ ಕ್ವಶನ್ ಆನ್ಸರನ್ನು ಮತ್ತು ಹಿಕಾಬಲ್ ಗ್ರಾಮರ್ ಪಾಯಿಂಟನ್ನು ಚರ್ಚಿಸೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಎಕ್ಸೈಜ್ ಇರತಕ್ಕಂಥ ಕ್ವಶನ್ ಆನ್ಸರ್ಗೆ ಸಾಗೋಣ ಫಸ್ಟ್ ಕ್ವಶನ್ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ಸಮ್ ಆರ್ ಟ್ರೂ ಆರ್ ಸಮ್ ಆರ್ ಫಾಲ್ಸ್

ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ ಆ ಸ್ಟೇಟ್ಮೆಂಟ್ ಟ್ರೂ ಆದರೆ ಸತ್ಯವಾದರೆ ಅದನ್ನು ಕ್ಯಾಪ್ಟಲ್ಟಿದಿಂದ ಆಮೇಲೆ ಪಾಲ್ಸ್ ಅಂದರೆ ತಪ್ಪಾದಾಗ ಕ್ಯಾಪ್ ಆ್ಯಪ್ತಿಂದ ಸೂಚಿಸಬೇಕು ಆಮೇಲೆ ಇಲ್ಲಿ ನಿಮ್ಗೆ ಕೊಡದಂಥ ಈ ಪ್ಯಾರಾಗ್ರಾಫ್ಗಳಲ್ಲಿ ಯಾವ ಪ್ಯಾರಾಗ್ರಾಫ್ ಸೀನ್ ನಂಬರ್ ಒನ್ ಸೀನ್ ನಂಬರ್ ಟು ಅಂದರೆ ಒಂದು ಸ್ಟೋರಿಯಲ್ಲಿ ಯಾವುದೋ ಸೀನ್ ನೊಂದದ ಸೀನ್ ಎರಡರಲ್ಲಿ ಬಂದದ ಸೀನ್ ನಾಲ್ಕರಲ್ಲಿ ಬಂದದ ಆ ಟೆಕ್ಸ್ಟ್ ಬುಕ್ನಲ್ಲಿ ಹುಡುಕೇಳಿ ಅವಾಗ ಸೀನ್ಗಳ ನಂಬರ್ಗಳನ್ನು ಇಲ್ಲಿ ಕ ವ್ಯಕ್ತಪಡಿಸ್ಬೇಕಾಗ್ತದೆ ಈಗ ಒಂದೇದು ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ಕ್ಲಾಸ್ ಇದು ಪಾಲ್ಸ್ ಅದ ಯಾಕಂದ್ರೆ ರೀ ಈ ಸ್ಟೇಟ್ಮೆಂಟಲ್ಲಿ ಈ ಸ್ಟೋರಿಲಿ ಇದು ಕ್ಲಾಸ್ ಬರಲ್ಲ ಬರಲಾಕ ಟೇಲರ್ ಹೂ ವಿಲ್ ಮೇಕ್ ಮೀ ಕ್ಲಾಸ್ ಇದೆ ಇದು ರಾಂಗ್ ಅದ ಯಾಕಂದ್ರೆ ಸೀನ್ ಒನ್ ಅಲ್ಲಿ ಬರ್ತಕ್ಕಂಥದ್ದು ಅದ ವಿ ರಿಕ್ವೈರ್ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನನ್ಸ್ ಸಿಲ್ಕ್ ಆ್ಯಂಡ್ ಫ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ದಿಸ್ ಸ್ಟೇಟ್ಮೆಂಟ್ ಅಲ್ಸ್ ಆಲ್ಸೋ ಟ್ರೂ ಸೀನ್ ನಂಬರ್ ಒನ್ ಐ ಶಾಲ್ ವಿ ದಿ ನ್ಯೂ ಕ್ಲಾಸ್ ಇನ್ ದಿ ಕೊರೋನೇಷನ್ಸ್ ದ್ಯಾಟ್ ಐ ಆಮ್ ಎಕ್ಸೆಪ್ಟೆಡ್ ಟು ಎಕ್ಸೆಪ್ಟೆಡ್ ಟು ಲೀಡ್

ಜೋಡಿಸ್ಬೇಕಾಗ್ತದೆ ಅಂದ್ರೆ ಜೋಡಿಸಿದಾಗ ಏನಾಗ್ತದೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಜೋಡ್ಸೋಕಂತ ನೋಡಿ ದಿ ಎಂಪ್ರರ್ಸ್ ವಿಯರ್ಸ್ ದಿ ನ್ಯೂ ಕ್ಲಾಸ್ ಆ್ಯಂಡ್ ವಾಕ್ ಟುವರ್ಡ್ಸ್ ದಿ ಬಾಲ್ಕನಿ ಅಂತದ್ರೆ ಅಂದರೆ ಇಲ್ಲಿ ಕೆಲವೊಂದು ವರ್ಡ್ಗಳನ್ನ ಜಂಪ್ಲ ಆರ್ಡರ್ ಕೊಡ್ಲಾಗಿದೆ ಸರಿಯಾಗಿ ನಾವು ನೋಡಿದಾಗ ದಿ ಎಂಪ್ರರ್ ಈಸ್ ಪೌಂಡ್ ಪೌಂಡ್ ಅಲ್ಲ ಫಾಂಡ್ ಆಫ್ ಇಯರಿಂಗ್ ನ್ಯೂ ಕ್ಲಾಸ್ ನೆಕ್ಸ್ಟ್ ಸೆಕೆಂಡ್ ಒನ್ ದಿ ಚೀಪ್ ಅಡ್ವೈಸರ್ ವಿಜಿಟ್ ದಿ ಲೂಮ್ಸ್ ಟು ಇನ್ಸ್ಪೆಕ್ಟ್ ವಿಂಗ್ ಅದ Even now, the emperor wants a different set of claws. Next, one, the special assistant play a visit to see how the viewers are prepared. The new clothes. This answer is he ordered to find a new tailor to stick his clothes. Next, fourth the emperor wants a different set of clothes. Answer is the two tailors visit the palace. Next one. हि आडर्डर्स टू फैंड एलर्स टू स्टिच हिज क्लास्ट दि थी अडवाजर् विजिट दि लूम्स टू इंस्पेक्ट विंग दि एंपरर्स ए फंडलांगू क्लास न्यू क्लास्ज दि स्पेषल एक्ट फेज A visit to see how the viewers are preferring clothes. Next seventh one The two tailors visit the palace. Answer is The emperor wears the new clothes and walks towards the balcony. Eighth one A little child cries, cries out that the emperor has no clothes on the and he is as naked a baby, naked as a baby. Right answer is the child cries out that the empress has no clothes on the, on and he is an, he is as naked as baby. in a chitri type question, four alternatives are given for each of the following questions in complete statements. Choose the most appropriate one. ಒನ್ ಅಂದರೆ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ನಾಲ್ಕು ಆಪ್ಷನ್ಗಳಲ್ಲಿ ಈ ಸ್ಟೇಟ್ಮೆಂಟ್ಗೆ ಹೊಂದತಕ್ಕಂಥ ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಸೆಂಟೆನ್ಸನ್ನು ಪೂರ್ಣಗೊಳಿಸಿ ಅಂದರು ನೋಡಿ ದಿ ಎಂಫ್ರಸ್ ವಾಸ್ ಪಾಂಡ್ ಆಫ್ ನೋಡಿ ಮೂರು ಆಪ್ಷನ್ಗಳನ್ನು ಈಗಾಗಲೇ ಕೂಡ ನಾನು ಸರಿಯಾದ ಉತ್ತರಗಳನ್ನು ಮಾತ್ರ ನಿಮಗೆ ಕೊಡ್ತಾ ಇದ್ದೇನೆ ಇದಕ್ಕೆ ಸರಿಯಾದ ಉತ್ತರ ವೀರಿಂಗ್ ನ್ಯೂ ಕ್ಲಾಸ್ ಆಗ್ತದೆ ಅದೇ ರೀತಿ ದಿ ಟೇಲರ್ಸ್ ಹೂ ಕೇಮ್ ಟು ದಿ ಎಂಪ್ರರ್ಸ್ ಪ್ಲೇಸ್ ಕ್ಲೇಮ್ಡ್ ದ್ಯಾಟ್ ದೇವೇ ಅದ ಇದಕ್ಕೆ ಮ್ಯಾಜಿಕ್ ಟೇಲರ್ ಅಂತ ಕರೀಡಾಗ್ತದೆ in words, the viewers told his, the emperors that they required uh, the finite silk and the purest gold thread according to the viewers the clothes made by them could be seen by right answer wise men fit for their jobs who cried out the loft lighter that the king was as naked as a boy ಇದಕ್ಕೆ ರೆಂಟ್ ಸರ್ ಚೈಲ್ಡ್ ಆಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನು ರೀಡ್ ಆ್ಯಂಡ್ ರೈಟ್ ಅದ ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್ಸ್ ದಮ್ ರೈಟ್ ಅದ ಅದು ರೋಟ್ ಅದ ರೈಟ್ ಆಗಬೇಕು ತಪ್ಪೆ ಅದ ಸ್ಪೆಲ್ಲಿಂಗು ಇನ್ನು ವೈ ವಾಸ್ ದಿ ಎಂಪರರ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ಬಿಸ್ನೆಸ್ ಆಫ್ ಈಸ್ ಕಿಂಗ್ಡಮ್ ಅಂದ್ರೆ ಎಂಪ್ರಯರ್ಸ್ ಮಹಾರಾಜ ತನ್ನ ಆಳಕ್ಕೆ ಹೆಚ್ಚು ಸಮಯವನ್ನು ಅವ್ನು ಯಾಕೆ ಕೊಡ್ತಿರ್ತಿಲ್ಲ ಅತ್ತೆ ಕ್ವೆಶನ್ ಅದು ಅಂದರೆ ದಿ ಎಂಫ್ರಾಸ್ ಸ್ಪೆಂಡ್ ಸೋ ಮೆನಿ ಅವರ್ಸ್ ಇನ್ ಹೀಸ್ ಡ್ರೆಸ್ಸಿಂಗ್ ರೂಮ್ ಅವು ತನ್ನ ಮಹಾರಾಜ ಒಬ್ಬ ರಾಜಕುಮಾರ ಅವ್ನು ಹೆಚ್ಚು ಸಮಯವನ್ನು ಎದ್ದು ಕಳಿತ ಡ್ರೆಸ್ ಮಾಡಕ್ಕೆ ಕಳೀತದ ಎವ್ರಿ ಡೇ ದಿನಾಲು ಟ್ರೈಂಗ್ ಔಟ್ ಎ ನ್ಯೂ ಕ್ಲಾಸ್ ದ್ಯಾಟ್ ಎಂಫ್ರಾಸ್ ಆ್ಯಡ್ ನೋ ಟೈಮ್ ಅವನಿಗೇನಿತ್ತು ಅಂದರೆ ಹೆಚ್ಚಾಗಿ ರಾಜನಿಗೆ ಡ್ರೆಸ್ ಒಳ್ಳೆಯ ಒಳ್ಳೆಯ ಬಟ್ಟೆಗಳನ್ನು ಧರಿಸ್ತಕ್ಕಂಥ ಹವ್ಯಾಸ ಇತ್ತು ಅದಕ್ಕೆ ಹೆಚ್ಚು ಸಮಯ ಅಲ್ಲಿವನ್ನು ಕಳೀತದ ಸೊ ಹಿ ವಾಸ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಆಫ್ ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್ ತನ್ನ ರಾಜ್ಯವನ್ನು ಆಳೋಕೆ ಅವಾಗ ಹೆಚ್ಚು ಸಮಯ ಈ ಕಾರಣದಿಂದ ಇರಲಿಲ್ಲ ನೆಕ್ಸ್ಟು ವಾಯ್ ಡಿಡ್ ದಿ ಎಂಫ್ರರ್ಸ್ ವಾಂಟ್ ಎ ನ್ಯೂ ಸೆಟ್ಸ್ ಆಫ್ ಕ್ಲಾತ್ಸ್ ಎವ್ರಿ ಡೇ ಏಕೆ ಎಂಫ್ರರ್ಸ್ ಎವ್ರಿ ಡೇ ಹೊಸ ಬಟ್ಟೆಗಳನ್ನು ಧರಿಸ್ತಿದ್ದ To emperors, new clothes means more than anything in the world. He was proud and foolish. Therefore, he wants new clothes every day. Next, third question. What did the chief advisor tell about the two years? The chief advisor told the emperors that those viewers had found a secret way of viewing and the

Not if the U.S. said that they have no new clothes to show the emperors, but they would explain his they had discovered magic ways making most beautiful silk clothes. It was be finally when and

ಪೀಪಲ್ ವೇರ್ಸ್ ಸಾಮಾನ್ಯ ಬಟ್ಟೆಗಳಿಂದ ಮ್ಯಾಜಿಕ್ ಬಟ್ಟೆಗಳು ಹೇಗೆ ಭಿನ್ನವಾಗಿದ್ದವು ದಿ ಕ್ಲಾಸ್ ಓವನ್ ದೆ ಬೈ ದಮ್ ಆಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದಿ ಆರ್ಡಿನರಿ ಕ್ಲಾಸ್ ಬಿಕಾಸ್ ಓನ್ಲಿ ದೋಸ್ ಹೂ ವೇರ್ ಕ್ಲೇವರ್ ಆ್ಯಂಡ್ ಫಿಟ್ ಫಿಟ್ ಫಾರ್ ದ ಜಾಬ್ಸ್ ಹೂ ವುಡ್ ಸಿ ವಾಟ್ ಎಫರ್ ಆರ್ಸ್ ಓರ್ ಬಟ್ ಫುಲ್ ವುಡ್ ನಾಟ್ ಬಿ ಏಬಲ್ ಟು ಸಿ ಇಟ್ ಅಂದರೆ ಯಾರು ಸತ್ಯವಾಗಿ ನಡೆದುಕೋತಾರ ಅವ್ರಿಗೆ ಕಣ್ಣಿಗೆ ಮಾತ್ರ ಕಾಣಿಸ್ತದೆ ಯಾರಿಗೆ ಸತ್ಯವಾಗಿ ನೋಡ್ಕೋದಿಲ್ಲ ಅವ್ರ ಕಣ್ಣಿಗೆ ಈ ಮ್ಯಾಜಿಕ್ ಕ್ಲಾಸು ಕಾಣಿಸೋದಿಲ್ಲ ಅಂತ ಇದರ ಅರ್ಥವನ್ನು ಕೊಡ್ತದೆ ಇನ್ನು ಹೈ ಡಿಡ್ ದಿ ಎಂಪ್ರರ್ಸ್ ಥಿಂಗ್ಸ್ ದ್ಯಾಟ್ ಯು ಹ್ಯಾಡ್ ಗಿವನ್ ಹಿಮ್ ಎನ್ ಎಕ್ಸಲೆಂಟ್ ಐಡಿಯಾಸ್ ಎಕ್ಸಲೆಂಟ್ ಐಡಿಯಾದನ್ನು ಎಂಪ್ರರ್ಸ್ ಯಾರು ಕೊಡ್ತಾರು ಹಾಯ್ ಯಾಕೆ ಕೊಟ್ಟರು ಅಂತದ ನೋಡಿ ಯುವರ್ಸ್ ಟೋಲ್ಡ್ ಹಿಮ್ ದಿ ವಿಂಗ್ ದ್ಯಾಟ್ ಮ್ಯಾಜಿಕ್ ಕ್ಲಾಸ್ ಕಿಂಗ್ ವುಡ್ ಬಿ ಏಬಲ್ ಟು ಜಡ್ಜ್ ಹೂ ವಾಸ್ ಪುಲೀಶ್ ಐನ್ ಅನ್ಫಿಟ್ ಅಮಂಗ್ ದಿಸ್ ಈಸ್ ಮಿನಿಸ್ಟರ್ ಆ್ಯಂಡ್ ಅಫಿಷಿಯಲ್ ಸೊ ಎಂಪ್ರಸ್ ಥಾಟ್ ದೇ ಹ್ಯಾಡ್ ಗಿವನ್ ಹಿಮ್ ದಿ ಎಕ್ಸಲೆಂಟ್ ಐಡಿಯಾ ಅಂದ್ರೆ ರಾಜಕುಮಾರ್ನಿಗೆ ಈ ಮ್ಯಾಜಿಕ್ ಬಟ್ಟೆಯನ್ನು ಮಾಡ್ತಕ್ಕಂಥವ್ರಿಂದ ಯಾರು ಏನಾದ್ರಂದ್ರೆ ಪುಲೀಶ್ ಆಗ್ಯದರು ಯಾರನ್ನು ಫಿಟ್ ಅದಾರು ರಾಜವನ್ನು ಆಳಕ್ಕೆ ಅಂತ ಆಫೀಸರ್ಗಳನ್ನ ಮತ್ತು ಮಿನಿಸ್ಟರ್ಗಳನ್ನ ಕಂಡಕ್ಕೆ ಇವರಿಗೆ ಆ ಮ್ಯಾಜಿಕ್ ಬಾಯ್ಝಗಳಿಂದ ಸಹಜ ಆಗ್ತದೆ ಮ್ಯಾಜಿಕ್ ಮಾಡ್ತಕ್ಕಂಥವ್ರಿಂದ ಸಹಜ ಆಯಿತು ಇನ್ನ ವಾಟ್ ಕಂಡೀಷನ್ ಡಿಡ್ ದಿ ಯುವರ್ಸ್ ಲೇ ಡೌನ್ ಫಾರ್ ಸ್ಟಾರ್ಟಿಂಗ್ ದಿ ವರ್ಕ್ ದೇ ಡಿಮಾಂಡೆಡ್ ಪ್ಯೂರೆಸ್ಟ್ ಸಿಲ್ಕ್ ಕ್ಲಾತ್ಸ್ ಗೋಲ್ಡನ್ ಥ್ರೆಡ್ ಆ್ಯಂಡ್ ಜ್ಯುವೆಲರ್ಸ್ ಟು ಸ್ಟಾರ್ಟ್ ದೇರ್ ಅಂದ್ರೆ ಅಂದರೆ ಯುವರ್ಸ್ ದೇ ಲೇಸ್ ಡೌನ್ ಸ್ಟಾರ್ಟಿಂಗ್ ದಿ ವರ್ಕ್ ಬಟ್ಟೆಯನ್ನು ನೇಯ್ತಕ್ಕಂಥವ್ರು ಅವರು ಮ್ಯಾಜಿಕ್ ಬಟ್ಟೆ ನೆಯ್ತಕ್ಕಂಥವ್ರು ಏನು ಕಂಡೀಷನ್ ಹಾಕ್ತಾರೆ ಅಂದರೆ ನಮಗೆ ಒಂದು ಪ್ಯೂರೆಸ್ಟ್ ಸಿಲ್ಕ್ ಕ್ಲಾಥನ್ನು ಗೋಲ್ಡನ್ ಥ್ರೆಡನ್ನು ಮತ್ತು ಜ್ಯುವೆಲರ್ನ ನೀವು ಕೊಡಬೇಕಾಗ್ತದೆ ಕೆಲಸ ಮಾಡ್ಬೇಕಾದ ಕಂಡೀಷನ್ನ ಹಾಕ್ತಾರೆ now how did the two years start their work one two looms the two viewers started their work by pretending to use wave. they did not work at all they put away all the silk cloth and gold jewels given by the empress ಇನ್ ದ ಹೇರ್ ಬ್ಯಾಗ್ಸ್ ಅಂದರೆ ಇಬ್ಬರು ಕೆಲಸವನ್ನು ಮಾಡಕ್ಕೆ ಶುರು ಮಾಡ್ತಾರೆ ಬಟ್ಟೆಯನ್ನು ಯಾಕೆ ಸುಂದರವಾದ ಬಟ್ಟೆಯನ್ನು ಯಾಕೆ ಶುರು ಮಾಡ್ತಾರ ಅದರ ಅದು ಯಾರಿಗೆ ಕಣ್ಣಿಗೆ ಕಾಣಿಸಲ್ಲ ತೀಫ್ ಇರ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಕಣ್ಣಿಗೆ ಕಾಣಿಸಲ್ಲ ಆದರೆ ಅವರಿಗೆ ಮತ್ತಷ್ಟು ಕೆಲಸ ಮಾಡೋಕ್ಕೆ ಮತ್ತಷ್ಟು ಬೇಕಾಗ್ತು ಸಿಲ್ಕು ಗೋಲ್ಡು ಜ್ಯುವೆಲ್ಸು ಅವಶ್ಯಕತೆ ಇತ್ತು ನಾವು ಹೈ ವಾಝ್ ದಿ ಚೀಪ್ ಅಡ್ವೈಸರ್ ಗೆಡ್ಲಿ ಸರ್ಪ್ರೈಸ್ ವ್ಯಾನ್ ದಿ ಫಸ್ಟ್ ಸಾದೆ

ಈ ಡಿಡ್ ನಾಟ್ ಸಿ ದಿ ಕ್ಲಾಸ್ ಇನ್ ದಿ ಲೋಮ್ ಅವರಿಗೆ ಸರಿ ಆ ಬಟ್ಟೆಗಳು ಕಣ್ಣಿಗೆ ಕಾಣಿಸೋದಿಲ್ಲ ಮ್ಯಾಜಿಕ್ ಬಟ್ಟೆಗಳೇ ಯಾಕಂದರೆ ಅವರು ಅಸುಳ್ಳ ವ್ಯಕ್ತಿಯಾಗಿದ್ದ ಅಂತ ಇದರ ಅರ್ಥವನ್ನು ಕೊಡ್ತಕ್ಕಂಥದ್ದು ಇನ್ನು ಹೌ ಡಿಡ್ ದಿ ಯುವರ್ಸ್ ಟ್ರೈ ಟು ಕನ್ಫ್ಯೂಸ್ ದಿ ಚೀಫ್ ಅಡ್ವೈಸರ್ ಚೀಫ್ ಅಡ್ವೈಸರ್ಗೆ ಏನು ಕನ್ಫ್ಯೂಸ್ ಆಯಿತು ಹೇಗೆ ಕನ್ಫ್ಯೂಸ್ ಆಯಿತು ಎನ್ ದಿ ಚೀಫ್ ಅಡ್ವೈಸರ್ ಕೇಮ್ ಟು ದಿ ಎಮ್ ದೇ ಬಿಗೇನ್ ಟು ದಿ ಡಿಸ್ಕ್ರೈಬ್ ದಿ ಕಲರ್ಸ್ ಬ್ಯಾಕ್ ಪ್ಯಾಟರ್ನ್ ಆಫ್ ದಿ ಕ್ಲಾತ್ಸ್ ಬಟ್ ಚೀಫ್ ಅಡ್ವೈಸರ್ ಡಿಡ್ ನಾಟ್ ಸಿ ದಿ ಎನಿ ಕ್ಲಾಸ್ ಇನ್ ದಿ ಇ ವಾಸ್ ಕನ್ಫ್ಯೂಸ್ಡ್ ಅಂದ್ರೆ ಚೀಫ್ ಅಡ್ವೈಸರ್ಗೆ ಏನಿರ್ತದೆ ಬೇರೆ ಬೇರೆ ಬಣ್ಣದ ಬಟ್ಟೆಗಳು ಬ್ಯಾಗ್ರೌಂಡ್ ಗ್ರೌಂಡ್ ಪ್ಯಾಟ್ರನ್ ಬಟ್ಟೆಗಳು ಬೇಕಾಗಿರ್ತದೋ ಅಂದರೆ ಅವನ ಕಣ್ಣಿಗೆ ಅನೇಕ ಬಟ್ಟೆಗಳು ಕಣ್ಣಿಗೆ ಕಾಣಿಸೋದಿಲ್ಲ ಅವಾಗ ಅವನು ಕನ್ಫ್ಯೂಸ್ ಆಗ್ತಾನೆ ಇನ್ನು ವಾಟ್ ಡೆಡ್ ದಿ ಚೀಫ್ ಅಡ್ವೈಸರ್ ಫೀಲ್ ವರಿಡ್ ಅಬೌಟ್ ಹೀಸ್ ಓನ್ ಫಿಟ್ನೆಸ್ ಫಾರ್ ದಿ ಪೋಸ್ಟ್ ಹಿ ವಾಸ್ ಹೋಲ್ಡಿಂಗ್ ದಿ ಯುವರ್ಸ್

नव हाई डि अडवैज स्पेशल अस्टैंड कन्सीडर् हिस् एक्सपीरियन्स् टू बी दि टेरबल हि कन्सिडेबल हीज एक्सपीरियन्स् हेबल बिकॉज हि थॉट हिम सेफ इफी वाज ए फूल अंडर अंफिट फॉर् दि जब बट ही डिसाइडेड कीप दि सीक्रेट हिम सेफ अतर एक्सपीरियन्स नोड़ा अस्टू ಏನಾಗಿದೆ ಪೂಲ್ ಆಗಿದೆ ಅನ್ಫಿಟ್ ಆಗಿದೆ ಜಾಬ್ಗೆ ಯಾಕಂದ್ರೆ ಅವನಿಗೆ ಆ ಬಟ್ಟೆಗಳು ಕಾಣಿಸಿದ ಕಾರಣ ಅವನು ಅನ್ಫಿಟ್ ಅಂತ ಮಾಡ್ಲಾಗ್ತದೆ ಯಾಕಂದ್ರೆ ಅಲ್ಲಿ ಯಾರು ಪುಲೀಷ್ ಆಗಿರ್ತಾರೋ ಅನ್ಫಿಟ್ ಆಗಿರ್ತಾರೋ ಅಂಥವ್ರಿಗೆ ಆ ಬಟ್ಟೆ ಅಂತ ಮ್ಯಾಜಿಕ್ ಅವ್ರು ಇನ್ನು ಹೌ ಡಿಡ್ ದಿ ಟು ಯುವರ್ಸ್ ಪ್ರಿಟೆಂಟ್ ಟು ಮೇಕ್ ಎಂಪ್ರಸ್ ನ್ಯೂ ಕ್ಲಾಸ್ ಆ್ಯಂಡ್ ಹೆಲ್ಪ್ ಹಿಮ್ ದಿ ಯುವರ್ ದಮ್ಸ್ they did not prepare or work. they were showing actions as if they were wings. when the king went in into his dressing room, the verse made some noise, rustling noise of the clothes, as if they were helping the empress to use the new clothes. next question. Why did the chief advisor request the emperors to show himself on the balcony? The chief advisor requested the emperors that the people we were getting outside to see him in his new clothes. It would please them very much if they showed them himself on the balcony before the uh, processions. Processions started. The procession start, module. Why was the emperor's reply to his request? The emperor replied that he had just put on wonderful clothes, those tailors. His made from him He would come soon as he was ready. Next, two, how did the cutters behave when emperors walked towards the balcony almost naked? The right answer is.

they might have found any other method to mend and foolish atti uh, attitude of the of the emperors next to vocabulary points make as many uh, phrases as possible and use them in the sentence of own your own the books of grammar and composition is very useful for students to refer At the next next to uh, yesterday i read a digest written on the uh, Eighth class English I found the quite useless. They told him a story with some surprise. They surprised the, they admired the book without reading it. Raju advice useful or useless. He did not follow the Raju advice as plus was meaningless. The product produced in the factory was helpful, but the cost of product was high. He would not he did not, not it is where we were helpful. My friends told me any incident with a surprise I found for price less. That the next to one, the agreement between the Rama and site was hopeful as he could not follow it to the hopeless. The discussion between the minister was pretty full in the beginning, but that end it was beautiful. Resto, the information he gave it to me was worthy to listen. My friends not accepted it as considered unworthy. Resto, Raju is careful while crossing the roads. His friends is careless while crossing the roads. So he meet without accident. The

ಹೌ ಲಾಂಗ್ ವಿಲ್ ಯು ಟೇಕ್ ಟು ಸೆಟ್ ಅಪ್ ದಿ ದೇಸ್ ಮೆಷನ್ಸ್ ಇಲ್ಲಿ ಆನ್ಸರ್ಗಳನ್ನು ಬಿಡಿಸ್ಕೊಡ್ಲಾಗಿದೆ ಸುಮಾರು ಸೆಟ್ ಅಪ್ ಆರ್ ಸೆಲ್ಫ್ ಅಗ್ನಶ್ಟ್ ಗೋಯಿಂಗ್ ಟು ಯೂನಿವರ್ಸಿಟಿ ಇಫ್ ವೀ ಆಲ್ ದಿ ಸೆಟ್ ಔಟ್ ವಿ ಕ್ಯಾನ್ ಫಿನಿಶ್ ದಿ ಕ್ಲೀನಿಂಗ್ ಇನ್ ಆ್ಯನ್ ಅವರ್ ಐ ಹ್ಯಾವ್ ಟು ಬೈ ವಿ ಸಮ್ ವುಲನ್ಸ್ ಬಿಫೋರ್ ದಿ ಕೋಲ್ ವೆದರ್ ಸೆಟ್ ವಿ ತ್ರೀ ಟೈಪ್ ಕ್ವಶನ್ಸ್ ರೀಡ್ ದಿ ಸೆಂಟೆನ್ಸ್ ಆ್ಯಂಡ್ ಮ್ಯಾಚ್ ವಿತ್ ದಮ್ ದಿ ಮೀನಿಂಗ್ಸ್ ಮೀನಿಂಗ್ಸ್ ಅಂದ್ರೆ ಮ್ಯಾಚ್ ಮಾಡಂದರು ಈಗ ಒಂದೇದ ಟೇಕ್ ಡೇ ಆಫ್ ಕಾವ್ಯ ಇದ್ರದ್ದು ಮೀನಿಂಗು ಅವೇ ಪ್ರಾಮಿ ಡ್ಯೂ ಡಿ ಆರ್ ವರ್ಕ್ ಆಗ್ತದೆ ಮೈಸೂರು ಇಸ್ ಸ್ಟಿಲ್ ಫೈವ್ ಮೈಲ್ಸ್ ಆಫ್ ಈ ಮೀನಿಂಗು ಅವೇ ಡಿಸ್ಟೆನ್ಸ್ ಇನ್ ಸ್ಪೇಸ್ ಆಗ್ತದೆ ಆಶಾ ಆಫು ಆಶಾ ಈಸ್ ಆಫ್ ಟು ಮಂಗಳೂರು ಟುಮಾರೋ ಐತೆ ಈ ಮೀನಿಂಗು ಸ್ಟಾರ್ಟ್ ಆನ್ ಎ ಜರ್ನಿ ಆಗ್ತದೆ ಶೋ ಆರ್ ನಾಟ್ ಸೋಲ್ಡ್ ಆಫ್ ವಿತ್ ಟ್ವೆಂಟಿ ಪರ್ಸೆಂಟ್ ರೆಡಿಸ್ಟ್ ಇನ್ ಫ್ರೈಸ್ ಐಟ್ ಚಿಫರ್ ಅಥ್ ಆಗ್ತದೆ ದಿ ಬುಲೆಟ್ ವೆಂಟ್ ಆಫ್ ದಿ ಟಾರ್ಗೆಟ್ ಅವೇ ದಿ ಏಮ್ ಆಗ್ತದೆ ದಿ

ನೋಡ್ರಿ ಇಲ್ಲಿ ಸೆಂಟೆನ್ಸ್ ಮಾಡಬೇಕಾಗ್ತದೆ ಸಕ್ಸಸ್ ಇದ್ದಾಗ ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಡೇರ್ ಆ್ಯಂಡ್ ಎಕ್ಸ್ ಅಂಡ್ ಸಕ್ಸೀಡ್ ಇದಂಡಿಯಾ ಟೀಮ್ ಸಕ್ಸೀಡ್ ಇನ್ ದಿ ಗ್ರೇಟ್ ಗುಡ್ ಕ್ಯಾಪ್ಟನ್ ಆಗ್ತದೆ ಇನ್ನು ಅದೇ ರೀತಿಯಾಗಿ ಸಕ್ಸಸ್ಫುಲ್ ಅನ್ನು ಮಾಡಿದಾಗ ಹಿ ವಾಸ್ ಸಕ್ಸಸ್ಫುಲ್ ಇನ್ ಹೀಸ್ ವರ್ಕ್ ಇನ್ನ ಸಕ್ಸಸ್ಫುಲಿ ಸೆಂಟೆನ್ಸ್ ಮಾಡಿದಾಗ ರಂಗಾ ಗಾಡ್ಸ್ ಫಸ್ಟ್ ಕ್ಲಾಸ್ ಸಕ್ಸಸ್ಫುಲಿ

పిల్ ఇన్ ది బ్లాంక్స్ కరెక్ట్ ఫార్ మా వర్ల్డ్ ఇన్ ది బ్రకెట్ ఇల్ వన్ అన్సరు నేమ్డ్ ఆతద ఎడనదు హోప్ఫుల్ మూర్నదు ఫిట్నెస్ నేదు ఎల్దీ ఐదనేదు సర్వ్ ఆరనైదు ఎడ్యుకేట్ ಇನ್ನು ಅದೇ ರೀತಿಯಾಗಿ ಪಿಲ್ ಇನ್ ದ್ಲ್ಯಾಂಕ್ಸ್ ಯೂಸಿಂಗ್ ದಿ ಅಪ್ರೋಪಿಯೇಟ್ ಫಾರ್ಮ್ ಆಫ್ ದಿ ವರ್ಲ್ಡ್ ಗಿವನ್ ಇನ್ ದಿ ಬ್ರಕೆಟ್ ಇಲ್ಲಿ ಆನ್ಸರ್ಗಳನ್ನು ಕೊಡಲಾಗಿದೆ ಒಂದೇದು ವಂಡರ್ಫುಲ್ ಎರಡನೇದು ಕೋಲ್ಡ್ ಮೂರನೇದು ಪ್ಲೇಸಂಟ್ ನಾಲ್ಕನೇದು ಡಿಲೀಷಿಯಸ್ ಐದನೇದು ಸ್ಪೈಸಿ ಆರನೇದು ಫ್ರೆಂಡ್ಲಿ ಐದು ಏಳನೇದು ಅಟ್ರಾಕ್ಟಿವ್ ಎಂಟನೇದು ಬ್ಯೂಟಿಫುಲಿ ಆಮೇಲೆ ಎಂಟರ್ಟೈನಿಂಗ್ ಆ್ಯಂಡ್ ಅರ್ಟಿಸ್ಟಿಕ್ಸ್ ಆಗ್ತದೆ ಈ ವಿದ್ಯಾರ್ಥಿಗಳ್ನ ಸರಿಯಾಗಿ ತುಂಬಿಕೋಬೇಕಾಗ್ತದೆ ಅದೇ ರೀತಿಯಾಗಿ ಸೆ ಒಂತ್ ಕ್ವಶನು ರಿರೈಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆಫ್ಟರ್ ಮೇಕಿಂಗ್ ನೆಸಸರಿ ಕರೆಕ್ಷನ್ಸ್ ಅದ ಇಲ್ಲಿ ಕರೆಕ್ಷನ್ ಮಾಡಿ ಕೆಲವೊಂದು ಸೆಂಟೆನ್ಸ್ ಕೊಡಲಾಗಿದೆ ದಿ ನ್ಯೂಸ್ ಈಸ್ ವೆರಿ ಗುಡ್ there are 26 letters in the english alphabets please give the, me some information i have bought some furnitures last week i mean is a last re, uh, result, result result of uh, control Saktada, there is a sensor in the paintings is ಆ ಈ ಘಟಕಕ್ಕೆ ಸಂಬಂಧಿಸಿದಂಥ ಎಕ್ಸಸೈಸ್ ಕ್ವಶನ್ ಆನ್ಸರು ಮೆಕಾಲಮಿ ಮತ್ತು ಗ್ರಾಮರ್ ಪಾಯಿಂಟ್ ವಿದ್ಯಾರ್ಥಿಗಳ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ 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 ಕಮೆಂಟ್ ಮಾಡಿ ಅಂತ ಇದನ್ನು ಚೆನ್ನಾಗಿ ಯಾಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸಿದೆ ಥ್ಯಾಂಕ್ ಯು ಟು ನೈನ್ ಆಲ್